ಹಾಗೆ ಗುಳುಮ್ ಅಂತ ಹೋಗುತ್ತೆ ಗಂಟಲಲ್ಲಿ ನೋಡಿ. ಅನ್ನ ತುಪ್ಪ ಬಿಸಿ ಉಪ್ಪಿನಕಾಯಿ ವಂಡರ್ಫುಲ್ ವಂಡರ್ಫುಲ್. ಓಹೋಹೋ ತೋತಾಪುರಿ ತೋತಾಪುರಿ ಮಾವಿನಕಾಯಿ ಇದೆ, ಹೋಳುಗಳು ಹೆಚ್ಚಿಟ್ಟಿದ್ದಾರೆ. ನಮ್ಮಮ್ಮ ಏನೋ ನನಗೆ ಡೌಟು, ಬಿಸಿ ಉಪ್ಪಿನಕಾಯಿ ಮಾಡ್ತಿರ್ಬೋದು. ಈ ಬಿಸಿ ಉಪ್ಪಿನಕಾಯಿ ಒಂದು ಇತಿಹಾಸ ಇದೆ. ನಾವು ಕಾಲೇಜಲ್ಲಿರಬೇಕಾದ್ರೆ ಒಂದು ದಿನದಲ್ಲಿ 6 ರಿಂದ 7 ಸಲ ಊಟ ಮಾಡಿದ್ದೆ. ಏನು ಊಟ ಅಂತೀರಾ? ಅನ್ನ ತೊಗೊಳ್ಳೋದು, ತುಪ್ಪ ಹಾಕೊಳ್ಳೋದು, ಬಿಸಿ ಉಪ್ಪಿನಕಾಯಿ ಹಾಕೊಳ್ಳೋದು, ಬರೋದು ತಿನ್ನೋದು, ಬರೋದು ತಿನ್ನೋದು, ಇದೇ ಕೆಲಸ ಇತ್ತು. ಅಷ್ಟು ರುಚಿಯಾಗಿರ್ತಿತ್ತು. ಇವತ್ತು ನಮ್ಮಮ್ಮನ ಕೇಳಿಬಿಡೋಣ. ಅಮ್ಮ, ಹೌದು ನೀವು ಹೇಳೋದು ಕರೆಕ್ಟು. ನೀವು ತುಂಬ ಇಷ್ಟಪಡ್ತಿದ್ರಿ ಮಾವಿನಕಾಯಿ ಉಪ್ಪಿನಕಾಯಿನ. ಇದನ್ನೆಲ್ಲ ಬಿಸಿ ಉಪ್ಪಿನಕಾಯಿ ಅಂದರೆ ಬಾಯಲ್ಲಿ ನೀರು ಬಂದುಬಿಡೋದು. ಇವತ್ತೇನಮ್ಮ ಇವತ್ತು ಅಂದರೆ ಬಿಸಿ ಉಪ್ಪಿನಕಾಯಿ ಅಂದರೆ ಬಾಯಲ್ಲಿ ನೀರು ಬಂದುಬಿಡೋದು. ಇವರಿಗೆಲ್ಲ ಮಾಡಿ ಕ್ಯಾರಿಯರ್ ಕಟ್ತಿದ್ದೆ ನಾನು. ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿ ಉಪ್ಪಿನಕಾಯಿನಲ್ಲೇ ಇರ್ತಿದ್ರು. ಮದುವೆ ಮನೆಗಳಿಗೂ ಮಾಡ್ತಾರೆ. ಇದು ತುಂಬ ಇಷ್ಟ ಎಲ್ಲರಿಗೂ. 6 ಸಲ ಊಟ ಮಾಡ್ತಿದ್ವಿ. ಇವಾಗಂತೂ ಊಟ ಮಾಡೋಕ್ಕಾಗಲ್ಲ. ಅವಾಗ ಬರೋದು, ಇಷ್ಟು ರೈಸ್ ಹಾಕೊಳ್ಳೋದು, ತುಪ್ಪ ಹಾಕೊಳ್ಳೋದು, ಬಿಸಿ ಉಪ್ಪಿನಕಾಯಿ ಹಾಕೊಳ್ಳೋದು. ಹಂಗಾಗಿ ಆ ರುಚಿ ನಿಮಗೂ ತೋರಿಸೋಣ ಅಂತ ಆಸೆ ಆಗಿದೆ. ನೋಡ್ಕೊಳ್ಳಿ, ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಏನೇನು ಬೇಕಮ್ಮ ಇದಕ್ಕೆ ಹೇಳ್ಬಿಡಿ ಎಲ್ಲರಿಗೂ. ಇದು ಉಪ್ಪಿನಕಾಯಿಗೆ ಮೊದಲು ಬೇಕಾಗಿರೋದೆ ಮಾವಿನಕಾಯಿ. ಇದು ತೋತಾಪುರಿ ಮಾವಿನಕಾಯಿ. ಈ ತೋತಾಪುರಿ ಮಾವಿನಕಾಯಿ ಇದು ಹುಳಿನೂ ಇರಲ್ಲ, ಸ್ವೀಟೂ ಇರಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಹುಳಿ ಹುಳಿ ಸಿಹಿ ಇರುತ್ತೆ. ಅದನ್ನು ಈಗ ಹೋಳು ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಾಸಿವೆ, ಅರಿಶಿನ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಇದು ಅಕ್ಕಿ, ಮೆಂತೆ, ಒಣಮೆಣಸಿನ್ಕಾಯಿ, ಇಂಗು, ಕರಿಬೇವು, ಅಚ್ಚ ಖಾರದ ಪುಡಿ, ಬೆಲ್ಲ, ಎಣ್ಣೆ, ಇದು ಉಪ್ಪು. ಈ ಹೋಳುಗಳು ಮಾಡ್ಕೊಂಡಿದ್ದೀನಲ್ಲ, ಈ ಹೋಳುಗಳು ಎಷ್ಟು ಕ್ವಾಂಟಿಟಿ ಇದೆ ಇದನ್ನು ನೋಡಿಕೊಂಡು ಇವು ಸಾಮಾನುಗಳು ಹಾಕ್ಕೋಬೇಕು ನಾವು. ಇದು ಎಲ್ಲವೂ ಎಷ್ಟೆಷ್ಟು ಬೇಕೋ ಅಷ್ಟು ನಾನು ಎಷ್ಟು ಹಾಕಬೇಕು ಅನ್ನೋದು ಹೇಳ್ತೀನಿ. ಅವನ್ನ ಹುರಿಬೇಕು. ಹುರಿದು ಇದನ್ನು ಪುಡಿ ಮಾಡಿ ಒಗ್ಗರಣೆ ಕೊಡಬೇಕು. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಈಗ ಬಿಸಿ ಉಪ್ಪಿನಕಾಯಿ ಹೇಗೆ ಮಾಡ್ಬೇಕಲ್ಲ ತೋರಿಸ್ತೀನಿ ಬನ್ನಿ. ಈ ಸಾಮಾನುಗಳು ಏನದಾವಲ್ಲ ಇವನ್ನ ಒಂದೊಂದಾಗಿ ಹುರ್ಕೋಬೇಕು. ಯಾವ ರೀತಿ ಹುರ್ಕೋಬೇಕು, ಹುರಿದು ಮತ್ತು ಪುಡಿ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ಬಾಣಲಿ ಕಾಯಿಸ್ತಾ ಇದ್ದೀನಿ. ಇದು ಕಾಯಿಸಿ ಇವನ್ನೆಲ್ಲ ಡ್ರೈ ಆಗಿ ಹುರ್ಕೋಬೇಕು. ಎಲ್ಲವಕ್ಕೂ ಎಣ್ಣೆ ಹಾಕಾಗಿಲ್ಲ. ಈಗ ಫಸ್ಟ್ ನಾನು ಸಾಸಿವೆ ಹಾಕ್ತೀನಿ. ಇವು ಸಾಸಿವೆ ಚಟಪಟ ಅನ್ನಬೇಕು. ಆವಾಗ ನಾವು ಇವು ಹುರಿದಿದೆ ಅಂತ ತೆಗೆಯೋಣ. ಎಲ್ಲವೂ ನೋಡ್ಕೊಂಡು ಹಾಕ್ಕೋಬೇಕು. ನಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಹೋಳುಗಳು ನೋಡ್ಕೊಳ್ಬೇಕು. ಆ ನೋಡ್ಕೊಂಡು ನಾವು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ಗೊಜ್ಜು, ಆ ಗೊಜ್ಜಿನ ಪ್ರಕಾರ ಹಾಕ್ಕೋಬೇಕು. ಈಗ ಇದು ಪಟಪಟ ಅಂತದೆ. ಈಗ ತೆಗೆದು ಬಿಡಬೇಕು. ಈಗ ಜೀರಿಗೆ ಹಾಕ್ಕೊತೀನಿ. ಇಲ್ಲ, ಇದು ಹುರಿದ ತಕ್ಷಣ ತೆಗೆದುಬಿಡೋದು. ಆಯಿತು. ಇಷ್ಟು ಅಕ್ಕಿ ಹಾಕ್ತೀನಿ. ಅಕ್ಕಿ ಯಾಕೆ ಹಾಕಬೇಕಂದ್ರೆ ಅದು ನೀರು ಮಂದ ಬರುತ್ತೆ. ಮಂದ ಬರೋದಕ್ಕಾಗಿ ನಾವು ಅಕ್ಕಿ ಹಾಕೋದು. ಹಾಂ, ಇದು ಸ್ವಲ್ಪ ಕೆಂಪಾಗಬೇಕು. ಬ್ರೌನಿಷ್ ಆಗಬೇಕಾ ಅಕ್ಕಿ ಅಂತ? ಬ್ರೌನಿಷ್ ಏನು ಬೇಡ, ಸ್ವಲ್ಪ ಹುರಿದಿದ್ದು ಗೊತ್ತಾಗಬೇಕು. ಚಟಪಟ ಅನ್ನೋದೇನು ಬೇಡ. ಏನು ಬೇಡ, ಇದು ಚಟಚಟ ಅನ್ನಲ್ಲ, ಇಷ್ಟೇ. ಮೆಂತೆ ಹಾಕ್ತೀನಿ. ಇದು ಜಾಸ್ತಿನೂ ಹಾಕಬಾರ್ದು, ವಿಷ ಆಗುತ್ತೆ. ಇದು ಸುಮ್ಮನೆ ಸುವಾಸನೆ ಬರುತ್ತೆ ಅಂತ ಹಾಕಬೇಕಷ್ಟೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋಬೇಕು. ಆಯ್ತು, ತೆಗೆದು ಈಗ ಒಂದು 4-5 ಮೆಣಸಿನ್ಕಾಯಿನೂ ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಅಂದರೆ ಕೆಂಪು ಬರುತ್ತೆ ಉಪ್ಪಿನಕಾಯಿ. ಅಚ್ಚಕಾರ ಪುಡಿ ಹಾಕಬೇಕು, ಆದರೆ ಇದು ಸ್ವಲ್ಪ ಹುರಿದು ಹಾಕೋದ್ರಿಂದ ಉಪ್ಪಿನಕಾಯಿ ಕೆಂಪು ಕಾಣಿಸುತ್ತೆ, ಕಲರ್ ಬರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡೋದು. ಇವನ್ನ ಈಗ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿರ್ಚಿನ ಹಾಕ್ಬೇಕು ಇವ್ರ ಜೊತೆಗೆ. ಇವನು ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಪುಡಿ ಮಾಡ್ಕೊಳ್ತೀವಿ. ಥರ ಪುಡಿ ಮಾಡ್ಕೋಬೇಕು. ಇದು ತೀರಾ ನೈಸ್ ಇರಬಾರ್ದು, ಈ ಥರ ಸ್ವಲ್ಪ ಒರಟೊರಟು ಇರಬೇಕಿದು. ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ಅದು ನಮ್ಮ ಉಪ್ಪಿನಕಾಯಿಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು 4-5 ಸ್ಪೂನ್ ಹಾಕಿದರೆ ಸಾಕು, ಟೇಬಲ್ ಸ್ಪೂನ್. ಈಗ ಸಾಸಿವೆ ಹಾಕಬೇಕು. ಸಾಸಿವೆ ಚಟ ಚಟ ಅನ್ನೋ ಶಬ್ದ ಬರಬೇಕು. ಇದೆಲ್ಲ ಸಿಡಿದ ಮೇಲೆ ನಾವು ಜೀರಿಗೆ ಹಾಕಬೇಕು. ಇದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಬೇಕು. ಒಣಮೆಣಸಿನ್ಕಾಯಿ ಹಾಕಬೇಕು. ಬೇರೆ ಮಾವಿನಕಾಯಿನ ಹಾಕ್ಬೋದು, ಹುಳಿ ಇರಬೇಕು, ಸ್ವಲ್ಪ ಹುಳಿ ಹುಳಿ ಇದು ಇರಬೇಕು, ಹುಳಿ ಇರಬೇಕು. ತೋತಾಪುರಿ ಇದ್ರೆ ಸೂಪರ್. ಮಾವಿನಕಾಯಿನ ಹಾಕೊಂಡ್ಬಿಡ್ಬೇಕು. ಬಂತು ನೋಡಿ, ತೋತಾಪುರಿ ಬಂತು. ಇದು ಓಟೆನೂ ಹಾಕ್ತೀನಿ ನಾನು. ನಮ್ಮ ಮಗಳಿಗೆ ಓಟೆ ಅಂದರೆ ತುಂಬ ಇಷ್ಟ, ಅದನ್ನು ಹಿಡ್ಕೊಂಡೇ ತಿಂತಾಯಿದ್ಲು. ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಮೊಸರನ್ನಕ್ಕೂ ತಿನ್ಬೋದು. ಇವರು ಹುಡುಗರು ಸ್ಕೂಲಿಗೆ ಹೋಗೋ ಕಾಲಕ್ಕೆ ಮೊಸರನ್ನಕ್ಕೆ ಈ ಬಿಸಿ ಉಪ್ಪಿನಕಾಯಿ ಕಟ್ಬಿಟ್ರೆ ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ರು. ಸ್ವಲ್ಪ ಖಾರ ಪುಡಿ ಹಾಕ್ಕೊಳೋದು, ಬ್ಯಾಡಗಿಕಾಯಿ, ಸ್ವಲ್ಪ ಅರಶಿನ ಪುಡಿ, ಬ್ಯಾಡಗಿ ಖಾರ ಪುಡಿ, ಬೇರೆ ಖಾರ ಪುಡಿ ಹಾಕ್ಕೊಂಡ್ರೆ ಫುಲ್ ಖಾರ. ಖಾರ ಇಷ್ಟ ಇದ್ದರೂ ಬೇರೆ ಖಾರ ಪುಡಿ ಹಾಕೋಬೋದು. ಬೆಲ್ಲನೂ ಹಾಕಬೇಕು. ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ, ಒಂದು ಟೇಸ್ಟ್. ಹುಳಿ ಹುಳಿ ಸ್ವೀಟು ಬಂತ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಹಾಕಿದ್ರಿ? 2 ಚಮಚ. ನಮ್ಮ ಅಂದಾಜು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ಹಿಂಗು ಹಾಕ್ತೀನಿ. ನಂತರ ಉಪ್ಪು ನಾನು ಕೈಲೇ ಹಾಕೋದು, ಅದಕ್ಕೆ ರುಚಿ ನೋಡಿಕೊಂಡು ಹಾಕ್ಕೊಡ್ರಿ ನೀವು ಉಪ್ಪು. ಆಗಲೇ ಬಿಸಿ ಉಪ್ಪಿನಕಾಯಿ ಸ್ಮೆಲ್ ಬರ್ತಾ ಇದೆಯಲ್ಲ. ಇದು ನಾವು ಮಿಕ್ಸಿ ಮಾಡಿದ ಪುಡಿ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇದು ಗೊಜ್ಜು ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ, ಅನ್ನಕ್ಕೆ ಮೊಸರನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಬಂತು ಬಿಸಿ ಉಪ್ಪಿನಕಾಯಿ ಗೆಟಪ್. ಇದು ಈ ಹೋಳೆಲ್ಲ ಮೆತ್ತಗಾಗಬೇಕು, ಅದನ್ನು ಬೇಯಿಸ್ಬೇಕು. ನೀವು ಉಪ್ಪು ಗಿಪ್ಪು ಎಲ್ಲ ನೋಡಿಕೊಂಡು ಮತ್ತೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಖಾರನೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆದರೆ ಈ ಗೊಜ್ಜು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಎಷ್ಟು ನಿಮಿಷ ಕುದಿಸ್ಬೇಕು? ಇದು ಹೋಳೆಲ್ಲ ಮೆತ್ತಗಾಗಬೇಕು. ಒಂದು 5-10 ಮಿನಿಟ್ಸ್. ಹಾಂ, ಒಂದು 10 ಮಿನಿಟ್ಸ್ ಆಗುತ್ತೆ. ಈ ಹೋಳಿಗೂ ಮೆತ್ತಗಾಗೋವರೆಗೂ ಸ್ವಲ್ಪ ಮುಚ್ಚಿ ಬೇಯಿಸ್ಬೇಕು. ಇವನ್ನ ಮೆತ್ತಗಾದ ತಕ್ಷಣ ನಾವು ತೆಗೆದುಬಿಡ್ಬೇಕು. ಗೊಜ್ಜು ಅದೆಲ್ಲ ಕರೆಕ್ಟಾಗಿ ಬಿಟ್ಟಿರ್ತದೆ ಅವರು. ಈಗ ಇದು ಉಪ್ಪು ಹುಳಿ ಖಾರ ಸ್ವಲ್ಪ ನೋಡ್ಕೊಳ್ಳೋಣ ಹೇಗಿದೆ ಅಂತ. ಯಾಕಂದರೆ ತೋತಾಪುರಿ ಮಾವಿನಕಾಯಲ್ಲ, ಹಾಂ, ಒಂಚೂರು ಉಪ್ಪು ಮತ್ತು ಹುಳಿ ಕಡಿಮೆ ಇದೆ. ಆವಾಗ ಹುಳಿ ಕಡಿಮೆ ಇದ್ದಾಗ ನಾವು ಒಂಚೂರು ಹುಣಸೆಹಣ್ಣು ಹುಳಿನೂ ಹಾಕ್ಕೋಬೋದು. ಯಾಕೆ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಹುಳಿ ಇರಲ್ಲ ಹೆಚ್ಚಾಗಿ, ಅವಾಗ ಒಂದಿಷ್ಟು ಹುಳಿ ಹಾಕ್ಕೋಬೋದು. ಇನ್ನೊಂಚೂರು ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕ್ಕೋಬೋದು. ಹಾಂ, ಈಗ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಘಮ್ ಅಂತ ಇದೆ. ಹಾಂ, ಹೀಗೆ ಆಗಬೇಕು. ಇದನ್ನು ನಾವು ಒತ್ತಿದಾಗ ಇದು ಮೆತ್ತಗಿರಬೇಕು, ಈ ಥರ ಒಳಗೆ ಬೆಟ್ಟು ಹೋಗಬೇಕು. ಈ ಥರ ಮೆತ್ತಗಾದಾಗ ನಾವು ಇಳಿಸ್ಬೇಕು. ನೋಡಿದರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಇದು ಇದನ್ನು ಈಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ. ಬಿಸಿ ಉಪ್ಪಿನಕಾಯಿ ರೆಡಿ ಆಗಿಬಿಟ್ಟಿದೆ. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಬಿಸಿ ಉಪ್ಪಿನಕಾಯಿ ಆಗಿದ್ದ ದಿನ 6-7 ಸರ್ತಿ ಅಡುಗೆ ಮನೆಗೆ ಹೋಗೋದು, ಅನ್ನ ಹಾಕ್ಕೊಳ್ಳೋದು, ಬಿಸಿ ಬಿಸಿ ಅನ್ನ, ಮೆತ್ತನನ್ನ, ತುಪ್ಪ ಹಾಕ್ಕೊಳ್ಳೋದು, ಬಿಸಿ ಉಪ್ಪಿನಕಾಯಿ. ಆ ಥರ ಒಂದು 6-7 ಟೈಮ್ಸ್ 6-7 ಸರ್ತಿ ಇಂಟರ್ವೆಲ್ ಕೊಟ್ಟು ಕೊಟ್ಟು ತಿಂತಾಯಿದ್ದೆ. ಇವತ್ತು ಅದೇ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ, ತಿಂದ್ಬಿಡೋಣ. ಆಹಾ ಹಾ ಹಾ, ಅನ್ನ ರೆಡಿ ಇದೆ, ಮೆತ್ತನನ್ನ. ನನಗೆ ಮೆತ್ತನನ್ನ ಏನು ಇಷ್ಟ ಆಯ್ತಲ್ಲ, ಅದೇ ಮೆತ್ತನನ್ನ ಇವತ್ತು ಇದೇ ಕ್ವಾಂಟಿಟಿ ಮೆತ್ತನನ್ನ ನಾನು ಅವಾಗೇನು ತೊಗೊಳ್ತಾ ಇದ್ದೆ ಇದೇ ಕ್ವಾಂಟಿಟಿ ನಾನು ತೊಗೊಳ್ತಾ ಇದ್ದೆ. ಈ ಕ್ವಾಂಟಿಟಿ 6 ಸರ್ತಿ ತಿಂತಾಯಿದ್ದೆ ಒಂದು ದಿನದಲ್ಲಿ. ಅದಕ್ಕೆ ನಮ್ಮ ತುಪ್ಪ ಬೀಳ್ತಾ ಇದೆ. ಒಂದು ಚಮಚ ತುಪ್ಪ ಹಾಕ್ಕೊಳ್ತಿದ್ದೆ. ಆಮೇಲೆ ಮೈ ಫೇವ್ರೇಟ್ ಬಿಸಿ ಉಪ್ಪಿನಕಾಯಿ ತೋರಿಸ್ಬಿಡ ನಿಮಗೆ. ಇದೇ ಬಿಸಿ ಉಪ್ಪಿನಕಾಯಿ. ಈ ಬಿಸಿ ಉಪ್ಪಿನಕಾಯಿ ಒಂದು ಎರಡು ಹೋಳು, ಎರಡು ಅಥವಾ ಮೂರು ಹೋಳು ನೋಡಿ ಆ ಕ್ವಾಂಟಿಟಿ ಹಾಕ್ಕೊಳ್ಳೋದು. ಹಾಗೆ ರಸ ಅಂತಿದೆ, ರಸ, ಆ ರಸನೂ ಹಾಕ್ಕೊಂಡು ಅನ್ನ ತುಪ್ಪ ಬಿಸಿ ಉಪ್ಪಿನಕಾಯಿ ರೆಡಿ. ಕಲಿಸ್ಕೊಳ್ಳೋದಷ್ಟೇ ಬಾಕಿ, ತಿನ್ನೋದಷ್ಟೇ ಬಾಕಿ. ತುಪ್ಪ ಅನ್ನ ಒಟ್ಟಿಗೆ ಬಿಸಿ ಉಪ್ಪಿನಕಾಯಿ ಇದೆಲ್ಲ ಒಬ್ಬನೇ ಮಾಡ್ತಿದ್ದೆ ಅಡುಗೆ ಮನೇಲಿ ಹೋಗಿ. ಅನ್ನದ ಪಾತ್ರೆ ಓಪನ್ ಮಾಡ್ಕೊಳ್ಳೋದು, ಅನ್ನ ಹಾಕ್ಕೊಳ್ಳೋದು. ಆ ಹಾ 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 ನಾನು ಅಂದ್ಕೊಂಡಂಗೆ ಹದವಾಗಿ ರೆಡಿ ಆಯ್ತು ರೀ ನೋಡಿ. ಇದೇ ಥರ ರೆಡಿ ಆಯಿತು. ಇವಾಗ ಇದನ್ನು ಒಂದೊಂದಾಗಿ ಹಿಂಗೆ ಆಹಾ ಹಾಂ ಎಕ್ಸಲೆಂಟು. 1% ಕಡಿಮೆ ಇಲ್ಲ. ಆವಾಗಿನ ರುಚಿ ಇವತ್ತಿನ ರುಚಿ ಹಂಗೆ ತೇಳ್ಕೊಂಡು ಹೋಗ್ಬಿಟ್ಟೆ, ಸೇಮ್ ಟು ಸೇಮ್. ಆಹಾ ಹಾ ಹಂಗೆ ಗುಳುಮ್ಮಂತ ಹೋಗುತ್ತೆ ಗಂಟ್ಲಲ್ಲಿ ನೋಡಿ. ಹಾಂ ಅನ್ನ ತುಪ್ಪ ಬಿಸಿ ಉಪ್ಪಿನಕಾಯಿ ವಂಡರ್ಫುಲ್ ವಂಡರ್ಫುಲ್. ಈ ಮಾವಿನಕಾಯಿ ಹೋಳು ಇತ್ತಲ್ಲ, ಆ ಮಾವಿನಕಾಯಿ ಹೋಳು ಬಂದಾಗ ಹೀಗೆ ಹದ ರುಚಿ ಅವತ್ತು ಹಂಗೆ ಇತ್ತು, ಇವತ್ತಿಗೂ ಹಂಗೆ ಇದೆ. ನೀವು ಮಾಡ್ಕೊಂಡು ತಿಂದು ನೀವು ಕಮೆಂಟ್ಸ್ ಹಾಕಿ. ಬೆಸ್ಟ್ ಆಫ್ ಅಡುಗೆ ರುಚಿ ಚಾನಲ್ನ ಶೇರ್ ಮಾಡಿ, ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ರುಚಿ ರುಚಿಯಾದ ಬಿಸಿ ಉಪ್ಪಿನಕಾಯನ್ನ ನೋಡ್ತಿರಲ್ಲ, ಇಂಥ ರುಚಿ ರುಚಿ ಅಡುಗೆ ಬಂದೇ ಬರ್ತವೆ, ಬರ್ತಾನೆ ಇರ್ತವೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.